ಕೊಟ್ಟಿರುವಂತ ಮೆಮೊರಾಂಡಮ್ ಕಾಪಿನ ಗವರ್ನರ್ಗೆ ಕೊಟ್ಟಿರುವಂತಹ ಮೆಮೊರಾಂಡಮ್ ಕಾಪಿನ ನಿಮ್ಗೆಲ್ಲರಿಗೂ ಈಗಾಗಲೇ ಕಳಿಸ್ಕೊಟ್ಟಿದ್ವಿ. ನಾವು ಎರಡೇ ವಿಷಯ ಹೇಳಿದಂತದ್ದು, 13 ಜನ ಶಾಸಕರು ಸ್ಪೀಕರ್ ಹತ್ರ ಏನು ರಾಜೀನಾಮೆ ಕೊಟ್ಟಿದ್ದಾರೆ, ಅವರು ಬಂದು ಅಲ್ಲಿ ರಾಜೀನಾಮೆ ಕೊಟ್ಟ ಮೇಲೆ ನಾವು ರಾಜೀನಾಮೆ ಕೊಟ್ಟಿದ್ದೇವೆ ಅಂತೇಳಿ ಬಂದು ನಿಮಗೂ ಹೇಳಿ ಹೋಗಿದ್ದಾರೆ. ಇಬ್ಬರು ಇಂಡಿಪೆಂಡೆಂಟ್ ಮಂತ್ರಿಗಳು ನಾವು ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹೋಗಿದ್ದಾರೆ ಅಂದ್ರೆ ನಿಮ್ಮ ಹತ್ರ ಬಂದ ಮೇಲೆ ನೀವು ಕನ್ವಿನ್ಸ್ ಆಗಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೇವೆ. ಅನ್ನೆಸರಿ ಸ್ಪೀಕರ್ ಡಿಲೇ ಮಾಡಬಾರ್ದು, ತಕ್ಷಣ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಈ ಡೈರೆಕ್ಷನ್ ನೀವು ಕೊಡಬೇಕು ಅಂತ ಹೇಳಿದ್ದೇವೆ. ಗವರ್ನರ್ ಏನು ಹೇಳಿದ್ರು, ಅವರೆಲ್ಲ ನನ್ನ ಜೊತೆಗೂ ಬಂದಿದ್ರು, ನನ್ನನ್ನು ಭೇಟಿ ಮಾಡಿ ಹೇಳೋಗಿದ್ದಾರೆ, ಮತ್ತೆ ಅವರು ರಕ್ಷಣೆನೂ ಕೇಳಿದ್ರು, ನಾನು ರಕ್ಷಣೆನೂ ಕೊಟ್ಟಿದ್ದೇನೆ ಅಂದ್ರೆ ಅವ್ರು ಜಿನಿಯನ್ ಕೇಸ್ ಆಗಿರೋದ್ರೆ ರಕ್ಷಣೆ ಕೇಳ್ತಾರೆ, ಇದೆಲ್ಲವೂ ಅನುಕೂಲ ಮಾಡಿದ್ದಾರೆ. ಮತ್ತೆ ಇನ್ನು ಯಾವುದೇ ರೀತಿಯ ರಕ್ಷಣೆ ಯಾರಿಗೂ ಬೇಕೋ ನಾನು ಕೊಡೋಕೆ ಸಿದ್ಧ ಇದ್ದೇನೆ ಗವರ್ನರ್ ಆಗಿ, ಅದು ನನ್ನ ಕರ್ತವ್ಯ. ಈಗ ಅಕಸ್ಮಾತ್ ಇನ್ಯಾರಾದರೂ ಶಾಸಕರು ಬಂದು ಗವರ್ನರ್ ಹತ್ರ ಇವರು ಸ್ಪೀಕರ್ ಹತ್ರ ಹೋಗೋಕ್ಕೆ ಅಡ್ಡಿ ಆತಂಕಗಳಾಗುತ್ತೆ ಅಂದ್ರೆ ಅದಕ್ಕೆ ರಕ್ಷಣೆ ಕೇಳಿದ್ರೆ ನಾನು ರಕ್ಷಣೆ ಕೊಡೋಕೆ ಸಿದ್ಧ ಇದ್ದೇನೆ ಅಂತೇಳಿ ಹೇಳಿದ್ದಾರೆ. ನಾವು ಒಂದೇ ಒಂದು ಮಾತು ಹೇಳಿರುವಂತಹದ್ದು, ಈಗ ಕುಮಾರಸ್ವಾಮಿಯವರು ಬಹುಮತವನ್ನು ಕಳ್ಕೊಂಡಿರೋದ್ರಿಂದ ತಕ್ಷಣ ರಾಜೀನಾಮೆ ಕೊಡಬೇಕು, ಸ್ಪೀಕರ್ ಅವರು ಡಿಲೇ ಮಾಡಿದ್ದೇನೆ ಅದನ್ನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಸೊ ಅದಕ್ಕೋಸ್ಕರ ಅವರು ನಾನೆಲ್ಲವನ್ನು ನೋಡಿಬಿಟ್ಟು ಸೂಕ್ತ ಕ್ರಮವನ್ನು ತಗೊಳ್ತೇನೆ ಅಂತ ಹೇಳಿದ್ದಾರೆ. ಅವರ ಜೊತೆ ಮಾತುಕತೆ ನಮಗೆ ಸಂಪೂರ್ಣ ತೃಪ್ತಿಯಾಗಿದೆ, ಸಮಾಧಾನ ಆಗಿದೆ. ನಾವು ಅದೇನು ಹೇಳಿಲ್ಲ ರೀ, ಫ್ಲೋರ್ ಟೆಸ್ಟ್ ಪ್ರಶ್ನೆ ಬರೋದಿಲ್ಲ. ಈಗಾಗಲೇ ಮೆಜಾರಿಟಿ ಕಳ್ಕೊಂಡಿರೋದ್ರಿಂದ ಸ್ಪೀಕರ್ ಅವರು ಡಿಲೇ ಮಾಡಿದ್ದೇನೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಅಧಿವೇಶನ ನಡೆಯೋ ಪ್ರಶ್ನೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೂ ಎಲ್ಲ ಮಾಹಿತಿಗಳಿದೆ, ನಿಮಗೂ ಎಲ್ಲ ಮಾಹಿತಿ ಇದೆ, ವಾಸ್ತವಿಕ ಸ್ಥಿತಿ ನಾವು ತಿಳಿಸ್ತಾ ಇದ್ದೇವೆ. ಇವತ್ತು ಒಬ್ಬಿಬ್ಬರು ರಾಜೀನಾಮೆ ಕೊಡುವಂಥ ಸಂಭವ ಇದೆ. ಇದೆಲ್ಲದರ ಪರಿಣಾಮ ಇವತ್ತು ಬಹುಮತ ಇಲ್ಲದಿರೋ ಸರ್ಕಾರ, ನನ್ನ ಕುಮಾರಸ್ವಾಮಿ ಅವರು ಈಗಲಾದ್ರೂ ವಾಸ್ತವಿಕ ಸ್ಥಿತಿನ ಅರ್ಥ ಮಾಡಿಕೊಂಡು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ವಿನಂತಿ ಮಾಡ್ತಾರೆ. ಐ ರಿಕ್ವೆಸ್ಟೆಡ್ ವಿತ್ ಆಲ್ ಅವರ್ ಲೀಡರ್ಸ್ ಟು ದ ಗವರ್ನರ್, ಆಲ್ರೆಡಿ 13 MLAs ಗಿವನ್ ದ ರೆಸಿಗ್ನೇಷನ್ ಲೆಟರ್ ಟು ದ ಸ್ಪೀಕರ್, 2 independent MLAs ದವರ್ ಮಿನಿಸ್ಟರ್ ದೇ ಆರ್ ಆಲ್ಸೋ ರಿಸೈನ್ಡ್ ಅಂಡ್ ಆಲ್ಸೋ ದೇ ಕೇಮ್ ಟು ಯು ಅಂಡ್ ಆಲ್ಸೋ ದೇ ಟೋಲ್ಡ್ ದಟ್ ವಿ ಆರ್ ಗೋಯಿಂಗ್ ಟು ಸಪೋರ್ಟ್ ಭಾರತೀಯ ಜನತಾ ಪಾರ್ಟಿ. ನೌ ಸ್ಟ್ರೆಂತ್ ಈಸ್ ರೆಡ್ಯೂಸ್ ಟು 103, ಕಾಂಗ್ರೆಸ್ JDS, BJP ಈಸ್ 107-108. ಸೊ ದಟ್ ಇಸ್ ವೈ ಐ ರಿಕ್ವೆಸ್ಟೆಡ್ ಗವರ್ನರ್ ಟು ಸ್ಪೀಕ್ ಟು ದ ಕನ್ಸರ್ನ್ ಸ್ಪೀಕರ್ ಟು ಟೇಕ್ ನೆಸೆಸರಿ ಆಕ್ಷನ್ ಇಮಿಡಿಯೇಟ್ಲಿ ಅಂಡ್ ದೇರ್ ಇಸ್ ನೋ ಮಾರಲ್ ರೈಟ್ ಟು ಕಂಟಿನ್ಯೂ ಆಸ್ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ. ಸೊ ಪ್ಲೀಸ್ ಡೂ ದ ನೀಡ್ ಫುಲ್, ದಟ್ಸ್ ವಾಟ್ ವಿ ರಿಕ್ವೆಸ್ಟ್. Regarding the which are the issues which are going on now, political crisis which are in Karnataka. What is the political crisis? Tell me first. Political crisis is created from Congress and JDS. When they have no majority, there is a moral right to resign immediately. Shivakumar went to Mumbai. When they are friends, they don't want to speak to him. Going and sit in Dharna. What is the purpose? They are alleging horse trading, sir. Kya horse trading? When Congress and JDS from last 6 months, they are not happy with this government. ಬಹುಮತ ಕಳೆದುಕೊಂಡ ಸಿಎಂ ರಾಜೀನಾಮೆ ಕೊಡಬೇಕು, ಬಹುಮತದ ಪ್ರಶ್ನೆಯೇ ಬರಲ್ಲ, ಸರ್ಕಾರ ಮೆಜಾರಿಟಿ ಕಳೆದುಕೊಂಡಿದೆ ಮತ್ತು ವಿಧಾನಮಂಡಲ ಅಧಿವೇಶನ ನಡೆಸುವುದಕ್ಕೂ ಅವಕಾಶ ನೀಡಬಾರದು ಅಂತ ಕೋರಿದ್ದೇವೆ ಅಂತ ಯಡಿಯೂರಪ್ಪನವರು ತಿಳಿಸಿದ್ದಾರೆ. ರಾಜ್ಯಪಾಲರಿಗೆ ಸಂಖ್ಯಾಬಲವನ್ನ ತೋರಿಸಲಾಗಿದೆ, 107